ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ರು ಬಂಧುಗಳೇ? ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ, ಹೀರೋಯಿನ್ಸ್ ಅಂದ್ರೆ ಬರೀ ಬೇರೆ ಬೇರೆ ಭಾಷೆಗಳಿಂದ ಕರ್ಕೊಂಡು ಬರಲಾಗ್ತಾ ಇತ್ತು. ತಮಿಳು, ತೆಲುಗು ಅಥವಾ ಹಿಂದಿಯಿಂದಲೋ ಕರ್ಕೊಂಡು ಬರಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ನಮ್ಮ ಮಣ್ಣಿನ ಹೆಣ್ಣು ಮಕ್ಕಳಿಗೆ ಹೆಚ್ಚೆಚ್ಚು ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಮೊದಲು ಮಾಲಾಶ್ರೀ ಅವರ ಮಗಳು ನಟ ದರ್ಶನ್ ಅವರಿಗೆ ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದಾಯಿತು. ಅದು ಕೂಡ ಸಾಕಷ್ಟು ಸುದ್ದಿ ಆಗಿತ್ತು. ಅದಾದ ಬಳಿಕ ನಟ ಉಪೇಂದ್ರ ಅವರ ಮಗಳು ಕೂಡ ಇದೀಗ ಹೀರೋಯಿನ್ ಆಗ್ತಾ ಇದ್ದಾರೆ. ದೊಡ್ಡ ಮನೆಯ ಕುಡಿ ಆಗಿರುವಂತಹ ಯುವರಾಜ್ ಅವರ ಸಿನಿಮಾಗೆ, ಸಂತೋಷ್ ಆನಂದರಾಮ್ ಆಕ್ಷನ್ ಕಟ್ ಹೇಳ್ತಿರುವಂತಹ ಸಿನಿಮಾಗೆ ಉಪೇಂದ್ರ ಅವರ ಮಗಳೇ ನಾಯಕಿ ಎನ್ನುವಂತ ಮಾಹಿತಿ ಇದೆ. ಆದರೆ ಇನ್ನೂ ಕೂಡ ಖಚಿತತೆ ಇಲ್ಲ. ಅದರ ಬೆನ್ನಲ್ಲೇ ಇದೀಗ ನಟ ಪ್ರೇಮ್ ಅವರ ಮಗಳು ಕೂಡ ಹೀರೋಯಿನ್ ಆಗ್ತಾ ಇದ್ದಾರೆ. ಸಹಜವಾಗಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಪ್ರೇಮ್ ಅವರಿಗೆ ಅಷ್ಟು ದೊಡ್ಡ ಮಗಳಿದ್ದಾಳ ಅಂತೇಳಿ. ಹೌದು, ನಟ ಪ್ರೇಮ್ ಅವರಿಗೆ 47 ವಯಸ್ಸಿನ ಆಸುಪಾಸು. ನೋಡಿದ್ರೆ ಯಾರು ಕೂಡ ಹೇಳೋದಿಲ್ಲ ಅಷ್ಟು ವಯಸ್ಸಾಗಿದೆ ಅಂತೇಳಿ. ಅವರ ಮಗಳಿಗೆ 20-21 ವಯಸ್ಸಿನ ಆಸುಪಾಸು, ಅಮೃತ ಅಂತ ಹೇಳಿ. ಅವರು ಕೂಡ ಇದೀಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡೋದಕ್ಕೆ ಬಹಳ ಮುದ್ದಾಗಿದ್ದಾರೆ. ಹೀರೋಯಿನ್ ಆಗುವಂತ ಎಲ್ಲ ಕ್ವಾಲಿಟೀಸ್ಗಳು ಕೂಡ ಇದೆ, ಜೊತೆಗೆ ಆಕ್ಟಿಂಗ್ಗೆ ಬೇಕಾದಂತ ಒಂದಷ್ಟು ಪಟ್ಟನ್ನ ನಟ ಪ್ರೇಮ್ ಅವರೇ ಕಲಿಸಿಕೊಟ್ಟಿದ್ದಾರಂತೆ. ಹೀಗಾಗಿ ಒಂದಷ್ಟು ಫೋಟೋಶೂಟ್ ಎಲ್ಲವನ್ನೂ ಕೂಡ ಮಾಡಿಸಿ ಅಂತಿಮವಾಗಿ ಇದೀಗ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ. ಅಮೃತ ಓದಿನಲ್ಲಿ ಬಹಳ ಮುಂದಿದ್ದಂತಹ ಹುಡುಗಿ, ಸೆಕೆಂಡ್ ಪಿಯುಸಿಯಲ್ಲಿ 91% ಅಂಕವನ್ನ ಪಡೆದುಕೊಂಡಿದ್ರು. ಆ ವಿಚಾರವೂ ಕೂಡ ಸುದ್ದಿಯಾಗಿತ್ತು. ಓದಿನ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡ್ತಾ ಇದ್ರು. ಆದ್ರೆ ಇನ್ಸ್ಟಾಗ್ರಾಮ್ ಸೇರಿದಂತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾನೇ ಆಕ್ಟಿವ್ ಇದ್ರು. ರೀಲ್ಸ್ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಈ ರೀಲ್ಸ್ ಅನ್ನ ನೋಡಿದಂತಹ ಧನಂಜಯ್ ನಮ್ಮ ಸಿನಿಮಾಗೆ ಯಾಕೆ ಇವರನ್ನ ಆಯ್ಕೆ ಮಾಡ್ಕೊಳ್ಬಾರದು ಅಂತ ಹೇಳಿ ನಟ ಪ್ರೇಮ್ ಅವರ ಬಳಿ ಕೇಳ್ತಾರೆ. ಪ್ರೇಮ್ ಅವರು ಕೂಡ ಸಿನಿಮಾದ ಕಥೆಯನ್ನ ನೋಡಿ ಇಂಪ್ರೆಸ್ ಆಗ್ತಾರೆ. ಹೀಗಾಗಿ ತಮ್ಮ ಮಗಳನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡೋದಿಕ್ಕೆ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಸಿನಿಮಾ ಹೆಸರು ಟಗರು ಪಲ್ಯ ಅಂತ ಹೇಳಿ, ಧನಂಜಯ್ ನಿರ್ಮಾಣದ ಸಿನಿಮಾ ಇದು. ನಾಗಭೂಷಣ್ ಈ ಸಿನಿಮಾಗೆ ಹೀರೋ ಆಗಿರ್ತಾರೆ. ಇಕ್ಕಟ್ಟ ಸೇರಿದಂತೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದಂತಹ ನಟ, ಧನಂಜಯ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದಂತ ನಟ, ಹಾಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ನಟ ಕೂಡ ಹೌದು. ತುಂಬಾ ಲವಲವಿಕೆ ಇರುವಂತಹ ಆಕ್ಟರ್ ಅಂದ್ರೆ ಅದು ನಾಗಭೂಷಣ್. ಇದೀಗ ನಾಗಭೂಷಣ್ಗೆ ಅಮೃತ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ. ಒಳ್ಳೆ ಭವಿಷ್ಯ ಅವರಿಗೆ ಸಿಗ್ಲಿ ಎನ್ನುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸೋಣ. ಹಾಗೆ ಅವರು ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಒಂದಷ್ಟು ಅಭಿನಯದ ಪಟ್ಟುಗಳನ್ನು ಕಲಿತುಕೊಂಡಿದ್ದಾರೆ, ಅದರಲ್ಲಿ ತುಂಬಾನೇ ಪಳಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದೊಳ್ಳೆ ಹೀರೋಯಿನ್ ಆಗುವಂತ ಎಲ್ಲ ಕ್ವಾಲಿಟೀಸ್ ಕೂಡ ಇದೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ರೀತಿಯಾಗಿ ನಮ್ಮ ಮಣ್ಣಿನ ಸೊಗಡಿನ ಹೆಚ್ಚೆಚ್ಚು ಪ್ರತಿಭೆಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಬೇಕು. ಆಗ ಸಿನಿಮಾ ಹೆಚ್ಚೆಚ್ಚಾಗಿ ಜನರಿಗೆ ರೀಚ್ ಆಗುತ್ತೆ ಬಹಳ ಚೆನ್ನಾಗಿ. ಉದಾಹರಣೆಗೆ ಕಾಂತಾರ ಸಿನಿಮಾದ ಹೀರೋಯಿನ್ ಹೆಚ್ಚು ಜನರಿಗೆ ರೀಚ್ ಆಗೋದಿಕ್ಕೆ ಕಾರಣ ನಮ್ಮ ಮಣ್ಣಿನ ಮಗಳು ಆಕೆ, ಸಪ್ತಮಿ ಗೌಡ. ಈ ರೀತಿಯಾಗಿ ಕನ್ನಡದವರ ಬಳಿಯೇ ಹೆಚ್ಚೆಚ್ಚು ಅಭಿನಯವನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಜನರಿಗೂ ಕೂಡ ಬಹಳ ಆರಾಮಾಗಿ ಅವರು ರೀಚ್ ಆಗ್ತಾರೆ. ಇದು ಒಂದು ಸಂಗತಿ. ಆದ್ರೆ ನಟ ಪ್ರೇಮ್ ಅವರ ಲವ್ ಸ್ಟೋರಿನ ಕೂಡ ನಾನು ಇದೇ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಬಹುತೇಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಬಹಳ ರೋಚಕವಾಗಿರುವಂತಹ ಲವ್ ಸ್ಟೋರಿ ಯಾವುದೇ ಸಿನಿಮಾ ಕಥೆಗೂ ಕೂಡ ಕಡಿಮೆ ಇಲ್ಲ. ನಟ ಪ್ರೇಮ್ ಬಹಳ ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಂತವರು. ನೇಕಾರ ಕುಟುಂಬದಲ್ಲಿ ಜನಿಸ್ತಾರೆ. ಸೀರೆಯನ್ನ ನೇಯುವಂತ ಕೆಲಸವನ್ನ ಅವರ ತಂದೆ ಮಾಡ್ತಾ ಇರ್ತಾರೆ. ನಟ ಪ್ರೇಮ್ ಕೂಡ SSLC ತಮ್ಮ ಎಜುಕೇಶನ್ ಅನ್ನ ಮೊಟಕುಗೊಳಿಸ್ತಾರೆ. SSLC ಆದ್ಮೇಲೆ ಯಾಕೋ ಓದಿನ ಕಡೆಗೆ ಅವರಿಗೆ ಗಮನ ಹೋಗ್ಲಿಲ್ಲ. ಈ ಕಾರಣಕ್ಕಾಗಿ ತಂದೆ ಜೊತೆಗೆ ಅವರು ಕೂಡ ಸೀರೆ ನೇಯುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಸಿನಿಮಾ ಬಗ್ಗೆ ವಿಪರೀತ ಹುಚ್ಚು, ಪ್ರತಿದಿನ ಸಿನಿಮಾಗಳನ್ನ ನೋಡ್ತಾ ಇದ್ರಂತೆ. ಹೆಚ್ಚಿನ ಹಣವನ್ನು ಕೂಡ ಸಿನಿಮಾಗೆ ವ್ಯಯಿಸ್ತಾ ಇದ್ರಂತೆ. ಈ ಕಾರಣಕ್ಕಾಗಿ ಎಲ್ಲಿ ಇಲ್ಲಿ ಅಂತ ಒಂದಷ್ಟು ಅವಕಾಶಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ರು. ಅಂತಿಮವಾಗಿ ಹೇಗೋ TN ಸೀತಾರಾಮ್ ಅವರ ಪರಿಚಯ ಆಗತ್ತೆ. ಒಂದು ಮಾಹಿತಿಯ ಪ್ರಕಾರ ಅವರಿಗೆ ಕಾರ್ ಡ್ರೈವರ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರಂತೆ. ಅವರ ಮನ್ವಂತರ ಸೇರಿದಂತೆ ಒಂದಷ್ಟು ಸೀರಿಯಲ್ಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ತಾರೆ. ಅಂತಿಮವಾಗಿ ಪ್ರಾಣ ಎನ್ನುವಂತ ಒಂದು ಸಿನಿಮಾ ಸಿಗುತ್ತೆ. ಆ ಸಿನಿಮಾ ತಕ್ಕ ಮಟ್ಟಿಗೆ ಪ್ರೇಮ್ ಅವರಿಗೆ ಹೆಸರನ್ನು ತಂದುಕೊಡುತ್ತೆ. ಅದಾದ ನಂತರ ಬಂದಂತ ನೆನಪಿರಲಿ ಎನ್ನುವಂತ ಸಿನಿಮಾ ಪ್ರೇಮ್ ಅವರ ಬದುಕನ್ನೇ ಬದಲಿಸಿ ಬಿಡುತ್ತೆ. ಆನಂತರ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ನಟ ಪ್ರೇಮ್ ಅವರು ಸೋಲನ್ನ ಕೂಡ ಕಾಣ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೋಲು ಹೇಳಿಕೊಳ್ಳುವಂತ ಸಿನಿಮಾಗಳು ಕೂಡ ಬರ್ತಾ ಇಲ್ಲ ಪ್ರೇಮ್ ಅವರದ್ದು. ನೋಡೋಣ, ಪ್ರೇಮ್ ಅವರು ಒಳ್ಳೆ ನಟ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಸಿಗಬಹುದು ಎನ್ನುವಂತ ನಂಬಿಕೆ ಕೂಡ ಇದೆ. ಇದು ಒಂದು ವಿಚಾರ. ಆಗ್ಲೇ ಲವ್ ಸ್ಟೋರಿ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ನಟ ಪ್ರೇಮ್ ಅವರು ಹೀಗೆ ಸೈಕಲ್ ಹೊಡೆಯುವಂತ ಸಂದರ್ಭದಲ್ಲಿ ಪರಿಚಯ ಆದಂತವರೇ ಅವರ ಪತ್ನಿಯಾಗಿರುವಂತಹ ಜ್ಯೋತಿ. ಪ್ರೇಮ್ ಅವರ ತಂಗಿ ಮನೆಯಲ್ಲಿ ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾರೆ. ಆಗ ಈ ಜ್ಯೋತಿಯವರು ಟ್ಯೂಷನ್ಗೆ ತಮ್ಮ ತಮ್ಮನನ್ನ ಕರ್ಕೊಂಡು ಬರ್ತಾ ಇರ್ತಾರೆ ಪ್ರೇಮ್ ಮನೆಗೆ. ಹಾಗೆ ಬಂದಂತ ಸಂದರ್ಭದಲ್ಲಿ ಪ್ರೇಮ್ ಮತ್ತೆ ಜ್ಯೋತಿ ಅವರ ನಡುವೆ ಪರಿಚಯ ಸ್ನೇಹಕ್ಕೆ ತಿರುಗತ್ತೆ, ಸ್ನೇಹ ಪ್ರೀತಿಯ ಹಂತದವರೆಗೂ ಕೂಡ ಬರುತ್ತೆ. ಆದ್ರೆ ಅವರಿಬ್ಬರ ಎರಡು ಕುಟುಂಬದ ನಡುವೆ ಬಹಳ ಡಿಫ್ರೆನ್ಸ್ ಇರುತ್ತೆ. ಪ್ರೇಮ್ ಅವರ ಕುಟುಂಬ ಅಂತ ಶ್ರೀಮಂತ ಕುಟುಂಬ ಅಲ್ಲ, ಒಂದು ಸಾಧಾರಣವಾದಂತಹ ಮಧ್ಯಮ ವರ್ಗದ ಕುಟುಂಬ ಆಗಿರುತ್ತೆ. ಪ್ರೇಮ್ ಅವರಿಗೆ ಹೇಳ್ಕೊಳ್ಳುವಂತ ಕೆಲಸ ಇರೋದಿಲ್ಲ. ಆಗ
ಎಜುಕೇಷನ್ ಕೂಡ ಇರೋದಿಲ್ಲ, ಎಸ್ ಎಲ್ ಸಿಗೆ ತಮ್ಮ ಎಜುಕೇಷನ್ ಅನ್ನ ಮೊಟಕುಗೊಳಿಸಿರ್ತಾರೆ. ಆದರೆ ಜ್ಯೋತಿಯವ್ರ ಮನೆ ತುಂಬ ಶ್ರೀಮಂತ ಕುಟುಂಬ, ಜ್ಯೋತಿಯವರು ಕೂಡ ಒಳ್ಳೆ ಎಜುಕೇಷನ್ ಅನ್ನ ಪಡ್ಕೊಂಡಿದ್ರು, ಬಹಳ ಆಕ್ಟಿವ್ ಆಗಿದ್ದಂಥ ಹುಡುಗಿ ಕೂಡ ಹೌದು. ಹೀಗಾಗಿ ಎರಡೂ ಕುಟುಂಬದ ನಡುವೆ ಬಹಳ ಡಿಫ್ರೆನ್ಸ್ ಇರುತ್ತೆ. ಈ ಕಾರಣಕ್ಕಾಗಿ ಜ್ಯೋತಿಯವರ ಮನೆಯಲ್ಲಿ ಇವರಿಬ್ಬರ ಪ್ರೀತಿ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ಮದುವೆಗೆ ಅಥವಾ ಇದು ಮುಂದುವರಿಕೆ ನಾವು ಒಪ್ಪಿಗೆಯನ್ನು ಕೊಡೋದಿಲ್ಲ ಅಂತೇಳಿ ಜ್ಯೋತಿಯವರ ಮನೆಯಲ್ಲಿ ಹಠ ಹಿಡಿದು ಕುಳಿತುಕೊಳ್ತಾರೆ. ಆದರೆ ಇವರಿಬ್ಬರ ನಡುವೆ ಅಗಾಧವಾದಂಥ ಪ್ರೀತಿ ಇರುತ್ತೆ. ಮದುವೆ ಆದರೆ ನಾವಿಬ್ಬರೇ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ. ಆದರೆ ಜ್ಯೋತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಡಲ್ಲ ಅಂಥೇಳಿ ಹಠ ಹಿಡಿದು ಕುಳಿತುಕೊಂಡಿರ್ತಾರೆ. ಯಾವಾಗ ಈ ರೀತಿಯಾಗಿ ಆಗುತ್ತೆ, ಜ್ಯೋತಿ ಮತ್ತು ಪ್ರೇಮ್ ಓಡಿ ಹೋಗಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ತಾರೆ, ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಎಲ್ಲ ವಿಚಾರವೂ ಕೂಡ ಜ್ಯೋತಿಯವರ ಮನೆಯಲ್ಲಿ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದ ಹಾಗೆ ಏನ್ ಮಾಡ್ತಾರೆ, ಒಬ್ಬ ಹುಡುಗನನ್ನು ನೋಡ್ತಾರೆ, ಹುಡುಗನ ನೋಡಿ ಜ್ಯೋತಿಯವರಿಗೆ ಮದುವೆ ಮಾಡೋದಕ್ಕೆ ದಿಢೀರ್ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ದಿಢೀರ್ ಪ್ಲಾನ್ ಮಾಡ್ತಾ ಇದ್ದ ಹಾಗೆ ಜ್ಯೋತಿಯವರಿಗೆ ಆತಂಕ ಶುರುವಾಗ್ಬಿಡುತ್ತೆ, ನನ್ನ ಯಾರಿಗೂ ಕೊಟ್ಟು ಮದುವೆ ಮಾಡಿಬಿಡ್ತಾರೆ, ನಾನು ಪ್ರೇಮ್ನೇ ಮದುವೆ ಆಗಬೇಕು ಅಂತ. ಇದೇ ಸಂದರ್ಭದಲ್ಲಿ ಇವರ ಬ್ಯಾಡ್ ಲಕ್ ಏನಾಗ್ಬಿಡುತ್ತೆ, ಅಣ್ಣವರ ಕಿಡ್ನಾಪ್ ಆಗತ್ತೆ. ಆಗ ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಹೊತ್ತುರಿಯುತ್ತೆ, ಸೆಕ್ಷನ್ 144 ಅನ್ನ ಹೇರಿಕೆ ಮಾಡಲಾಗಿರುತ್ತೆ. ಹೀಗಾಗಿ ಪರಸ್ಪರ ಅವರಿಬ್ಬರ ನಡುವೆ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಕಟ್ ಆಗ್ಬಿಡುತ್ತೆ. ಏನಾಗ್ತಿದೆ ಮನೇಲಿ ಅಂತ ಜ್ಯೋತಿಯವರಿಗೆ ಪ್ರೇಮ್ ಅವರಿಗೆ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಪ್ರೇಮ್ ಅವರಿಗೂ ಕೂಡ ಜ್ಯೋತಿಯವರಿಂದ ಯಾವುದೇ ವಿಚಾರವನ್ನು ತಿಳ್ಕೊಳಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಜ್ಯೋತಿಯವರು ಗಟ್ಟಿ ಮನಸ್ಸು ಮಾಡ್ತಾರೆ, ಒಂದಿನ ಕಂಪ್ಲೀಟ್ ಲಗೇಜ್ ಅನ್ನ ಹಿಡ್ಕೊಂಡು ಬಂದು ಪ್ರೇಮ್ ಅವರ ಮನೆ ಮುಂದೆ ನಿಂತ್ಕೊಂಡು ಬಿಡ್ತಾರೆ. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನನ್ನ ಮದುವೆ ಆಗುವಂತ. ಪ್ರೇಮ್ ಅವರು ಶಾಕ್ ಆಗ್ಬಿಡ್ತಾರೆ, ಯಾಕಂದ್ರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ತಯಾರಿ ಮಾಡ್ಕೊಂಡಿರೋದಿಲ್ಲ, ಏನು ಕೂಡ ಇರೋದಿಲ್ಲ. ಅವತ್ತು ಕರ್ಫ್ಯೂ ಬೇರೆ ಜಾರಿಯಲ್ಲಿರುತ್ತೆ, ಅಥವಾ ಕರ್ಫ್ಯೂ ರೀತಿಯಾಗಿ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಗಲಾಟೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಆಗ್ತಿರುತ್ತೆ. ವೆಹಿಕಲ್ಸ್ ಕೂಡ ಸಿಗ್ತಾ ಇರೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗೋಣ ಅಂತ ಹೇಳಿ ಅಂದ್ರೆ. ಮತ್ತೊಂದು ಕಡೆಯಿಂದ ಯಾವುದೇ ವೆಹಿಕಲ್ ಹೋದ್ರೂ ಕೂಡ ಯಾರು ಬೇಕಾದ್ರೆ ಅವಾಗ ಕಲ್ ತೂರ್ಬಹುದು ಎನ್ನುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ಅವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ, ಅಲ್ಲೇ ಬರ್ತಾ ಇದ್ದಂತ ಒಂದು ಆಂಬ್ಯುಲೆನ್ಸ್ ನಲ್ಲಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮದುವೆಯನ್ನ ಆಗ್ತಾರೆ. ಅಲ್ಲಿಗೆ ಪ್ರೇಮ್ ತಮ್ಮ ಅಪ್ಪ ಅಮ್ಮ ಎಲ್ಲರನ್ನು ಕೂಡ ಕರೆಸ್ಕೊಳ್ತಾರೆ. ಪ್ರೇಮ್ ಅಪ್ಪ ಅಮ್ಮನ ಎದುರು ಜ್ಯೋತಿಯವರ ಅಪ್ಪ ಅಮ್ಮನ ಅನುಪಸ್ಥಿತಿಯಲ್ಲಿ ಅವರಿಬ್ಬರ ಮದುವೆ ಆಗ ಹೋಗಿ ಬಿಡುತ್ತೆ. ನೋಡಿ, ಈಗಿನ ಪ್ರೀತಿ ಪ್ರೇಮಗಳನ್ನ ಗಮನಿಸ್ತಾ ಇರ್ತೀವಿ, ಯಾವಾಗ ಪ್ರೀತಿ ಆಗುತ್ತೆ ಯಾವಾಗ ಬ್ರೇಕಪ್ ಆಗುತ್ತೆ ಅದ್ಯಾವುದು ಕೂಡ ಗೊತ್ತಿರಲ್ಲ. ಆದ್ರೆ ಇವರಿಬ್ರು ಮಾತ್ರ ಪ್ರೀತಿಸಿದವರು ಮದುವೆ ಆಗ್ಲೇಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. 106 ಸವಾಲುಗಳು ಎದುರಾಗುತ್ತೆ. ಜ್ಯೋತಿಯವರ ಮನೆಯಲ್ಲಿ ವಿಪರೀತವಾದಂತಹ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಅವರಿಬ್ರು ಕೂಡ ಸಂಕಲ್ಪವನ್ನು ಮಾಡಿದ್ರು, ಮದುವೆ ಆದ್ರೆ ನಾವಿಬ್ರೆ ಅಂತ ಹೇಳಿ. ಮದುವೆ ಆದ ನಂತರವೂ ಕೂಡ ಅವರ ಸಂಸಾರ ಅಷ್ಟು ಸುಲಭ ಇರಲಿಲ್ಲ. ಆ ನಂತರವೂ ಕೂಡ ಸಾಕಷ್ಟು ಸವಾಲು ಎದುರಾಯ್ತು. ಮೊದಲೇ ಜ್ಯೋತಿ ಮನೆಯವರ ವಿರೋಧದ ನಡುವೆ ಮದುವೆ ಆಗಿದ್ರು. ಮತ್ತೊಂದು ಕಡೆಯಿಂದ ಪ್ರೇಮ್ಗೆ ಹೇಳ್ಕೊಳ್ಳುವಂತ ಕೆಲಸ ಇರಲಿಲ್ಲ, ಏನೂ ಕೂಡ ಇರಲಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಲಿತಾ ಇದ್ರು ಅವಕಾಶಕ್ಕಾಗಿ. ಆಗ ಪ್ರೇಮ್ ಜೊತೆಗೆ ನಿಂತ್ಕೊಂಡಿದ್ದಂದ್ರೆ ಅವರ ಪತ್ನಿ ಆಗಿರುವಂತ ಜ್ಯೋತಿ. ಹಣಕಾಸಿನ ಸಹಾಯದಿಂದ ಹಿಡಿದು ಧೈರ್ಯ ತುಂಬೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಜ್ಯೋತಿ ಪ್ರೇಮ್ ಅವರ ಜೊತೆ ನಿಂತ್ಕೊಳ್ತಾರೆ. ಇದರ ಪ್ರತಿಫಲ ಎನ್ನುವಂತೆ ಸೈಕಲ್ ಹೊಡೆದು 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 ಕೊನೆಗೆ ಪ್ರೇಮ್ ಅವರಿಗೆ ಪ್ರಾಣ ಎನ್ನುವಂತ ಸಿನಿಮಾ ಸಿಗುತ್ತೆ. ಆನಂತರ ಆಗಿದ್ದೆಲ್ಲವೂ ಕೂಡ ಇತಿಹಾಸ. ಪ್ರೇಮ್ ಇಡೀ ಕರ್ನಾಟಕದ ಮನೆ ಮನೆಗೂ ಕೂಡ ರೀಚ್ ಆಗ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇಲ್ಲಿ ಬಹಳ ಖುಷಿ ಆಗೋದಂದ್ರೆ ಜ್ಯೋತಿಯವರ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅವರು ಪ್ರೀತಿಸಿದವರು, ತದನಂತರ ಪ್ರೇಮವನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನವನ್ನ ಪಡ್ತಾರೆ ಅಂತ ಹೇಳಿ ಅದಕ್ಕೆ ಪ್ರೇಮ ಅವರು ಕೂಡ ಸರಿಯಾದ ರೀತಿಯಲ್ಲಿ ಸಾಥ್ ಕೊಡ್ತಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಬಹುತೇಕರದ್ದು ಭಿನ್ನಾಭಿಪ್ರಾಯ ಆಯ್ತು, ಹಾಗೆ ಹೇಗೆ ಅಂತೂ ಡಿವರ್ಸ್ ಅಂತವರೆಗೆ ಬಂತು, ಇನ್ನೇನೋ ಗಲಾಟೆ ಮಾಡ್ಕೊಂಡ್ರು, ಇನ್ನೇನೋ ಹಾಗಾಯ್ತು ಹೀಗಾಯ್ತು ಎನ್ನುವ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಹಾಗಿಲ್ವೇ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲಿವರೆಗೆ ಯಾವುದೇ ಕಾಂಟ್ರವರ್ಸಿಯನ್ನು ಕೂಡ ಮಾಡ್ಕೊಂಡಿಲ್ಲ. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮಾದರಿಯುತವಾಗಿರುವ ರೀತಿಯಲ್ಲಿ ಇವರಿಬ್ರು ಕೂಡ ಬಾಳಿ ಬದುಕ್ತಾ ಇದ್ದಾರೆ. ಮಕ್ಕಳು ಕೂಡ ಅಷ್ಟೇ, ಮಗ ಏಕಾಂತ್ ಈಗಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿದೆ ಗುರು ಶಿಷ್ಯರು ಸಿನಿಮಾ ಮೂಲಕ. ಇದೀಗ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇಡೀ ಕುಟುಂಬ ಖುಷಿ ಖುಷಿಯಾಗಿರುವಂತಹ ಕುಟುಂಬ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಪ್ರೇಮ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಅಂತಹ ಸಿನಿಮಾ ಅವಕಾಶಗಳು ಕೂಡ ಅವ್ರ ಕೈಯಲ್ಲಿ ಸದ್ಯಕ್ಕೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಪ್ರೇಮಂ ಪೂಜ್ಯಂ ಅಂತೇಳಿ ಕೊನೆಯದಾಗಿ ಮಾಡಿದಂತ ಸಿನಿಮಾ, ಬಹಳ ನಿರೀಕ್ಷೆಯನ್ನು ಹುಟ್ಟು ಹಾಕಿದಂತ ಸಿನಿಮಾ. ಆದರೆ ಥಿಯೇಟರ್ನಲ್ಲಿ ಹೆಚ್ಚು ದಿನ ನಿಲ್ಲಿಲ್ಲ, ಹೆಚ್ಚು ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿನಿಮಾಗೆ ಬರಲಿಲ್ಲ. ಆನಂತರ ಕೂಡ ಒಂದಷ್ಟು ಸಿನಿಮಾಗಳಿಗಾಗಿ ಪ್ರೇಮ್ ಅವರು ಕೂಡ ಓಡಾಡ್ತಾ ಇದ್ದಾರೆ. ಸದ್ಯ ಕಿರುತೆರೆಯಲ್ಲೂ ಕೂಡ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಬರಲಿ, ಪ್ರೇಮ್ ಅವರು ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡಲಿ, ಬಿಗ್ ಹಿಟ್ ಸಿನಿಮಾವನ್ನು ಕೊಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಯಾಕಂದ್ರೆ ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಂಥವ್ರು ನೆನಪಿರಲಿ ಆಗಿರಬಹುದು, ಜೊತೆ ಜೊತೆಯಲ್ಲಿ ಆಗಿರಬಹುದು, ಗುಣವಂತ, ಪಲ್ಲಕ್ಕಿ ಎನ್ನುವಂಥ ಸಿನಿಮಾ, ಅದಾದ ನಂತರ ಚೌಕ ಎನ್ನುವಂಥ ಸಿನಿಮಾ, ಹಾಗೆ ಚಾರ್ಮಿನರ್ ಎನ್ನುವಂಥ ಸಿನಿಮಾವನ್ನು ಮರೆಯೋದಿಕ್ಕಾಗೋದಿಲ್ಲ. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥವ್ರು ಪ್ರೇಮ್, ಅದ್ಭುತವಾದಂಥ ನಟ ಅನ್ನೋದ್ರಲ್ಲೂ ಕೂಡ ಎರಡು ಮಾತಿಲ್ಲ. ಇಂಥ ನಟನಿಗೆ ಒಂದೊಳ್ಳೆ ಸಿನಿಮಾ ಸಿಗಲಿ, ಮತ್ತೊಮ್ಮೆ ಅದ್ಭುತವಾಗಿ ಕಮ್ಬ್ಯಾಕ್ ಮಾಡಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ.